ಸರ್, ಇವಾಗ ದತ್ತಗುರು ಸದಾನಂದ ಮಹಾರಾಜರ ಸನ್ನಿಧಿಯಲ್ಲಿ ನಾವಿದ್ದೀವಿ. ಈಗ ಗುರು ದರ್ಶನದಿಂದ ಯಾವ ಕಾಲದಲ್ಲಿ ಗುರುವಿನ ದರ್ಶನ ಮಾಡಿದ್ರೆ ಯಾವ ರೀತಿ ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ದರ್ಶನ ಮಾಡೋದ್ರಿಂದ ಭಾಳಷ್ಟು ದೂರ ಹೋಗಿರ್ತಕ್ಕಂಥ ಕೆಲವು ಭಾಗಗಳು ಕರ್ಮಕಾಂಡ ಅಂಥವೆಲ್ಲ ಕಳೆಯುತ್ತೆ. ಶಾಶ್ವತವಾಗಿ ಕರ್ಮವನ್ನು ಕಳಿಬೇಕಾದರೆ ಶಾಶ್ವತವಾಗಿ ಗುರು ದರ್ಶನ ಮಾಡಬೇಕಾಗತ್ತೆ. ಅದಕ್ಕಾಗಿ ಶ್ಲೋಕ ಇರೋ ಪ್ರಕಾರ ಪ್ರತಃಕಾಲೇ ಗುರು ಸದಾನಂದ ದೃಷ್ಟ್ವಾ ನಿಶಿ ಪಾಪಂ ವಿನಶ್ಯತಿ ಆ ಜನ್ಮ ಕೃತ್ ಮಧ್ಯಾಹ್ನೆ ಸಾಯಾಹ್ನೆ ಸಪ್ತ ಜನ್ಮನಿ ಮೆರು ಕಾಂಚನ ದತ್ತಾನಾಂ ಗಾವಂ ಕೋಟಿಶತೈರಪಿ ಪಂಚಕೋಟಿ ತುರಾಂಗಾನಾಂ ತತ್ಫಲಂ ಗುರು ಸದಾನಂದ ದರ್ಶನಂ. ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾ? ಆದ ಈಗ ಅಂದರ್ಥ ಈ ಥರ ಶ್ಲೋಕದ ಅರ್ಥ ಏನಂದರೆ, ಬೆಳಗ್ಗೆ ಎದ್ದು ಗುರು ದರ್ಶನ ಮಾಡೋದ್ರಿಂದ ರಾತ್ರಿ ಮಾಡಿದ ಪಾಪ ಎಲ್ಲ ಕಳೆಯುತ್ತೆ. ಮಧ್ಯಾಹ್ನ ದರ್ಶನ ಗುರು ದರ್ಶನ ಮಾಡೋದ್ರಿಂದ ಆ ಜನ್ಮದ ಈ ಜನ್ಮದ ಪಾಪ ಎಲ್ಲ ಕಳೆಯುತ್ತೆ. ಅದೇ ರೀತಿ ಸಂಜೆ ಗುರು ದರ್ಶನ ಮಾಡಿದ್ರೆ ಸಪ್ತ ಜನ್ಮದ ಪಾಪ ಎಲ್ಲ ಕಳೆಯುತ್ತೆ. ಇದಕ್ಕೇ ಬಾಬಾ ಅವರು, ನೀವು ಸಂಜೆ ಬಂದು ದತ್ತನ ಆರತಿ ನೋಡಿ, ದತ್ತ ಎಲ್ಲ ಚಲೋ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಗುರುಗೆ ಗುರುದಕ್ಷಿಣೆ ಕೊಟ್ಟರೆ, ಗುರುದಕ್ಷಿಣೆ ಕೊಟ್ಟರೆ 1 ಕೋಟಿ ಹಸು ಮಾಡಿದ ದಾನ ಅಷ್ಟು ಪುಣ್ಯ ಬರುತ್ತೆ, ಹಾಗೂ 5 ಕೋಟಿ ಅಶ್ವಗಳನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ. ಅದರಿಂದ ಗುರು ದರ್ಶನನ ಸಂಜೆ ಮಾಡೋದ್ರಿಂದ ಭಾಳಷ್ಟು ಪುಣ್ಯ ಸಿಗುತ್ತೆ. ಅದರಿಂದ ಗ್ರ್ಯಾಜುವಲ್ ಆಗಿ ನಾವು ನಮ್ಮ ಕರ್ಮನ ಕಳೀತಾ ಹೋಗ್ಬೋದೇ ಹೊರತು ಗುರುವಿಂದ ನಾವು ಒಟ್ಟಿಗೆ ನಮ್ಮ ಮಾಡಿದ ಕರ್ಮನೆಲ್ಲ ಕಳೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೇಗೆ ಅಂದರೆ, ಹಳೆ ನೀರಿನ ಕೆರೆಯಲ್ಲಿರೋ ಹಳೆ ನೀರು ಹೊಸ ನೀರು ಬಂದು ಕೊಚ್ಕೊಂಡು ಹೋಗೋದಂಗೆ ಹೊಸ ಕರ್ಮಗಳನ್ನ ನಾವು ಮಾಡ್ತಲೇ ಇರ್ತೀವಿ. ಆ ಕರ್ಮಗಳು ಹಳೆ ಕರ್ಮಗಳನ್ನ ಕಳಿಬೇಕಾದ್ರೆ ಹೊಸ ಕರ್ಮಗಳಿಂದ ಅದನ್ನು ಕಳೀತಾ ಹೋಗ್ಬೇಕು, ಶುಭ ಕರ್ಮಗಳಿಂದ.